ತಾನೆ ಇವಳನ್ನ ದೂರ ಮಾಡ್ತಿದ್ಯಾ ಅಂತ. ನಾನಾ? ನನ್ ಮೇಲೆ ಡೌಟಾ ಮಾಯ? ಅತ್ತೆ ನಿಮಗೂ ನಾನ್ ನಂಬ್ತೀನ. ನಮ್ ತೇಜು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಇವಳಿಗೂ ನಂಬಿಕೆ ಬರ್ಬೇಕಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ನನ್ ಮುಂದೆ ಹೇಳು ತೇಜು, ನೀನು ಯಾವ ಹುಡುಗಿ ಹಿಂದೆನೂ ಬಿದ್ದಿಲ್ಲ ಅಲ್ವಾ? ಸತ್ಯವಾಗ್ಲೂ ಇಲ್ಲ ಅತ್ತೆ. ಮಾಯಾನ್ ಬಿಟ್ಟು ನೀನ್ ಯಾರನ್ನು ಲವ್ ಮಾಡ್ತಿಲ್ವಾ? ಪ್ರಾಮಿಸ್ ಇಲ್ಲ ಅತ್ತೆ. ಮಾಯಾನೇ ಮದುವೆ ಆಗ್ತೀಯ ತಾನೆ? ಅದನ್ನ ಕೇಳ್ಬೇಕಾ ಅತ್ತೆ? ಮಾಯಾ ಅಂದ್ರೆ ನನ್ ಜೀವ. ಇವಳನ್ನ ಬಿಟ್ಟು ಯಾರನ್ನ ಕಟ್ಕೊಳ್ಳಿ ನಾನು? ಸರಿ ಬಾ, ನನ್ ಮುಂದೆ ಹೇಳಿದ್ದನ್ನೇ ನಮ್ಮ ಮನೆ ದೇವ್ರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡು. ನನ್ ಮಗಳಿಗೆ ನಿನ್ ಮೇಲೆ ನಂಬಿಕೆ ಬರ್ಬೇಕಲ್ವಾ? ಬಾ, ನಿನಗ್ ನಿಜವಾಗ್ಲೂ ನನ್ ಮಗಳ ಮೇಲೆ ಪ್ರೀತಿ ಇದ್ರೆ ಮನೆ ದೇವ್ರ ಮೇಲೆ ಆಣೆ ಮಾಡು. ಅತ್ತೆ ನನ್ ಪಾಲಿಗೆ ನೀವೇ ದೇವ್ರು, ನಿಮ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅತ್ತೆ. ಮಾಯನ್ನ ಬಿಟ್ಟರೆ ನಾನು ಯಾವ ಹುಡುಗಿನ ಲವ್ ಮಾಡ್ತೀನಿ? ಹುಡುಗರ ಬೈಕ್ ಇಂತ ಹುಡುಗಿರ್ ಗಾಡಿ ಸ್ಪೀಡ್ ಆಗಿ ಹೋಗಲ್ಲ ಚಿನ್ನ. ನೋಡು ಸುಮ್ನೆ ದಾರಿ ಬಿಡು, ನಮ್ಮಪ್ಪ ಯಾರು ಅಂತ ಗೊತ್ತು ತಾನೆ. ಎಂಎಲ್ಎ ವಿಷಯ ಯಾಕ್ ಚಿನ್ನ? ಅವರು ಜನಸೇವೆಯಲ್ಲಿ ಬಿಜಿ ಆಗಿರ್ತಾರೆ. ಬಾ, ನಾವು ಬಿಜಿ ಆಗ್ಬಿಡೋಣ. ಎಲ್ಲಿಗೆ ಹೋಗೋಣ? ಊಟಿ, ಮುನ್ನಾರ್, ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ. ತಪ್ಕೊಂಡು ಕುತ್ಕೊಂಡ್ಬಿಡಣ, ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡೇಟಿಂಗ್ ಮುಗಿಸ್ಕೊಂಡು ಬಂದ್ಬಿಡೋಣ. ಬಾ 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 ಬಾ. ನೋಡು ಸುಮ್ಮನೆ ಟಾರ್ಚರ್ ಕೊಡ್ಬೇಡ, ನಮ್ಮಪ್ಪನಿಗೇನಾದ್ರೂ ಗೊತ್ತಾದ್ರೆ ನಿನ್ ಒಳಗಾಕ್ತಾರೆ. ಅಣ್ಣನ್ಗೇನಾದ್ರೂ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ಓಹೋ, ಕರ್ಸಮ್ಮ ನಾವಿಬ್ರು ರೊಮ್ಯಾಂಟಿಕ್ ಆಗಿರೋದನ್ನ ಅವರು ನೋಡ್ಲಿ. ಬಾ ಬಾ. ಎಲ್ಲಿ ಹೋಗ್ತೀಯ ಹೋಗು, ಮತ್ತೆ ಇದೇ ದಾರಿಲಿ ಬರ್ಬೇಕು. ಬಂದೇ ಬರ್ತೀಯ ಹೋಗು. ಹಲೋ ಅಣ್ಣ, ಎಲ್ಲೋ ಇದೀಯಾ? ಅವ್ನ್ ಮತ್ತೆ ಅಡ್ಡ ಹಾಕ್ಬಿಟ್ಟಿದ್ದ. ಯಾವನು? ಅದೇ ಪದೇ ಪದೇ ಟಾರ್ಚರ್ ಕೊಡ್ತಾನೆ ಅಂತ ಹೇಳಿದ್ನಲ್ಲ, ರೋಡಲ್ಲೆಲ್ಲ ಅಡ್ಡ ಹಾಕೊಂಡು ಡೇಟಿಂಗ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ ಅಂತೆಲ್ಲ ಕೇಳ್ತಾನೆ ಕಣೋ. ಎಲ್ಲಿದ್ಯಾ ಈಗ? ನಾನು ಇಲ್ಲೇ ವಿನಾಯಕ ಲೇಔಟ್ ಹತ್ರ. ನಾನು ಎಸ್ಕೇಪ್ ಆಗ್ಬಿಟ್ಟೆ, ಅವನು ಇನ್ನೂ ಅಲ್ಲೇ ಇದ್ದಾನೆ, ವಿನಾಯಕ ಲೇಔಟ್ ಕಾರ್ನರ್ ಹತ್ರ. ನೋಡಕ್ ಹೆಂಗಿದಾನು ಅವನು? ನೋಡೋಕೇನೋ ಉದ್ದ ಇದ್ದ, ಶರ್ಟ್ ಬಂದ್ಬಿಟ್ಟು ಮರೂನ್ ಕಲರು, ಬೈಕ್ ಕಲರ್ ಬ್ಲ್ಯಾಕ್ ಇತ್ತು. ಸರಿ ನೀನು ಹೊರಡು, ನಾನು ನೋಡ್ಕೋತೀನಿ. ಇವಳಗ್ ಮದುವೆ ಆಗಿದ್ದು ನಿನ್ಗೆ ಹೇಗೆ ಗೊತ್ತಾಯ್ತು? ಅದು ನಮ್ಮ ಚಳುವಳಿ ಹುಡುಗನ್ಗೆ ಒಂದು ವಿಡಿಯೋ ಸಿಕ್ಕಿದೆ, ಅದರಲ್ಲಿ ಇವ್ರ ಮದುವೆ ಆಗ್ತಿರೋದನ್ನ ನೋಡಿದ್ದೇನೆ. ವಿಡಿಯೋನ? ಅಯ್ಯೋ ಭಗವಂತ, ನಿನ್ನ ಮದುವೆ ವಿಡಿಯೋ ಕೂಡ ಮಾಡ್ಸಿದ್ದೇನೆ. ಅದೇ ಇದು ಮೊದಲೇ ಫಿಕ್ಸ್ ಮಾಡ್ಕೊಂಡಿರೋದ? ನಿಜ ಹೇಳೋ,
ಇಲ್ಲ ಅಣ್ಣ, ಅದು ದೇವಸ್ಥಾನದಲ್ಲಿ ಮದುವೆ ನಡೀತಾ ಇರೋದನ್ನ ನಮ್ಮ ಹುಡುಗರು ನೋಡಿ ಅವ್ರಿಗೆ ಡೌಟ್ ಬಂದು ರೆಕಾರ್ಡ್ ಮಾಡಿದ್ರು, ಅದನ್ನ ನಾನು ನೋಡಿದ್ದು. ಈಗ ಎಲ್ಲಿದೆ ಆ ವಿಡಿಯೋ? ನನ್ನ ಹತ್ರನೇ ಇದೆ. ಚಿಕ್ಕಪ್ಪ, ಅಕ್ಕನ ಮದುವೆ ವಿಡಿಯೋ ಏನಾದ್ರು ಬೇರೆಯವ್ರಿಗೆ ಸಿಕ್ಕಿ ಪಬ್ಲಿಷ್ ಆಗ್ಬಿಟ್ರೆ? ಮೊದಲೇ ಸೋಷಿಯಲ್ ಮೀಡಿಯಾದವರು, ನ್ಯೂಸ್ ಚಾನೆಲ್ ಅವರು ಇಂಥದಕ್ಕೆ ಕಾಯ್ತಿರ್ತಾರೆ. ನಾರಾಯಣ, ಹಾಗೇನಾದ್ರು ಆದ್ರೆ ಬೆಳಗಿಂದ ಸಂಜೆವರೆಗೂ ಪದೇ ಪದೇ ಹಾಕಿ ಸಾಯಿಸ್ತಾರಲ್ಲೋ. ಸತ್ತು ನಾವು ಹಾಗೆಲ್ಲ ಏನು ಆಗಲ್ಲ ಅಣ್ಣ, ನಾನೆಲ್ಲ ಭದ್ರ ಮಾಡಿದ್ದೀನಿ. ಈ ವಿಡಿಯೋ ನಮ್ಮ ಹುಡುಗನ್ನ ಬಿಟ್ಟು ಬೇರೆ ಎಲ್ಲೂ ಲೀಕ್ ಆಗಲ್ಲ. ಅದನ್ನ ಸ್ವಲ್ಪ ನೋಡ್ಕೊಳ್ಳಪ್ಪ. ಅವನ್ ಯಾವನ್ ತೋರ್ಸ? ಇವನ ಈ ಕಿತ್ತೋದನ್ನು ಕಟ್ಕೊಂಡ್ ಬಂದಿದ್ದಾಳ ಇವಳು. ಅವ್ನ್ ಗೊತ್ತೇನ್ರಿ ನಿಮ್ಗೆ? ಒಬ್ಬ ಪೊರ್ಕಿ ನನ್ನ ಮಗ ಕಣೆ, ರೌಡಿ. ಹೋದ ನನ್ನ ಬೀಳಿಸಿ ಕಲ್ಚರ್ ಇಲ್ದೆ ಮಾತಾಡ್ದ ಅಂತ ಹೇಳದ್ನಲ್ಲ, ಇವನೇ ಅದು. ಅಯ್ಯೋ ನಾರಾಯಣ, ಅವನಾ ಜೊತೆಲಿ ಅವಳೆ ಅವಳ ಚಿತ್ರ ಹಂಗಿನ ಬೇರೆ ಕರ್ಕೊಂಡು ಬಂದಿದ್ದ? ಯಾಕ ಮಗನೇ, ಹುಡುಗಿರ್ ಶೋಕಿನಿ ಹುಡುಗಿರ್ ಶೋಕಿನಿ ನಾನು ನಿಮಗೆ. ರಸ್ತೆಯಲ್ಲಿ ಒಂಟಿ ಹುಡುಗಿ ಸಿಕ್ಕಿದ್ರೆ ಚುಡಾಯಿಸ್ತೀಯ? ಡೇಟಿಂಗ್ ಕರೀತೀಯ? ಡೇಟಿಂಗು ಹುಡುಗಿನ? ಯಾವ ಹುಡುಗಿ, ಯಾವ ಡೇಟಿಂಗು? ನನಗೇನು ಗೊತ್ತಿಲ್ಲ. ಈಗ ಗೊತ್ತಾಯ್ತಾ? ಹಾ, ಹೋಗ್ತೀಯ ಹೆಣ್ಮಕ್ಳು ದಂಟೆಗೆ ಹೋಗ್ತೀಯ? ಹೆಣ್ಮಕ್ಳು ಬೇಕಂದ್ರೆ ಯಾಕೆ ಹೊಡಿದ್ಯಾಲೇ? ನನ್ಗೆ ಯಾವಾಗ ಗೊತ್ತಿಲ್ಲ ಅಂತ ಹೇಳಿಲ್ವಾ? ಸೌಂಡು ಸೌಂಡ್ ಮಾಡಬೇಡ. ಇನ್ನೊಂದು ಸಲ ಹುಡುಗಿರ್ ಕಂಡೆ ತಲೆನ ಎತ್ಕೊಂಡು ಓಡಾಡಬಾರ್ದು. ಈ ತಪ್ಪು ಇನ್ನೊಂದ್ಸಲ ನಿನ್ ಕಚಡ ಬುದ್ಧಿ ತೋರ್ಸಿದ್ರೆ ನಿನ್ನ ಕೈ ನಡಿಯಕ್ ಕಾಲಿರ್ಬಾರ್ದು. ಕಚಡ ನನ್ನ ಹುಳ. ಎಂತ ಮಾತಂದಿದ್ದ ಗೊತ್ತಾ ಅವ್ನು ನನಗೆ? ನಿಮ್ಮ ಮನೆ ಹೆಣ್ಣುಮಕ್ಳೆ ಸರಿ ಇಲ್ಲ ಅಂದಿದ್ದ ಅನಾಲಾಯಕ್ ನನ್ನ ಮಗ. ಈಗ ಏನೇ ಆದ್ರೂ ಇದು ಕ್ರೈಮ್ ಕಣಪ್ಪ. ಪರಿಚಯನೇ ಇಲ್ಲದೆ ಅದು ಹೆಂಗೆ ತಾಳಿ ಕಟ್ಟಿ ಸುಮ್ಮನಾಗ್ತಾನ ಅವನು? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಸ್ವಲ್ಪ ಸುಮ್ಮನೆ ಇರ್ತೀಯ? ಪೊಲೀಸ್ ಕೇಸು ಅಂತ ಹೋದ್ರೆ ನಮ್ಮ ಮರ್ಯಾದೆ ನಾವೇ ಬೀದಿಗೆ ಹಾಕೊಂಡಂಗೆ. ಇದು ಗುಟ್ಟು ಗುಟ್ಟಾಗಿ ಆಗಿರೋ ಮದುವೆ, ಗುಟ್ಟು ಗುಟ್ಟಾಗೆ ಸರಿ ಮಾಡ್ಕೋಬೇಕು. ಅಭಿ, ಏನು ಇದು? ಏನಾಯ್ತು?
ಅಯ್ಯೋ ನಾರಾಯಣ, ಎಷ್ಟೊಂದು ಲೇಟ್ ಆಗಿದ್ಯೋ, ಬಾ ಕೂತ್ಕೋ ಬಾ. ಹುಷಾರು ಏನ್ ಮಾಡ್ಕೊಂಬಂದ್ಯೋ? ಮಕ ಮುತ್ತ ಎಲ್ಲ ಜಡ್ಜಸ್ಕೊಂಬಂದಿದ್ಯಲ್ಲ, ಯಾವನ ಹತ್ರ ಜಗಳಕ್ಕೆ ಹೋಗಿದ್ದೆ? ನಾನೇನು ಮಾಡ್ಲಿಲ್ಲಪ್ಪ, ನನ್ ಪಡಗ್ ನಾನು ನಿಂತಿದ್ದವನಿಗೆ ಬಂದು ಅವನ್ ಯಾವನು ಹಿಗ್ಗ ಮುಗ್ಗ ಹೊಡೆದ್ಬಿಟ್ಟ. ಅವನಿಗೇನ್ ತಿಕ್ಕಲು ಇಲ್ಲ, ರೌಡಿನ ರೌಡಿನೇ ಕಣಪ್ಪ. ಯಾಕೇನು ಅಂತ ಮಾತಾಡಕ್ಕೂ ಬಿಡ್ದೆ ಚೆನ್ನಾಗ್ ಗೊತ್ಬಿಟ್ಟ. ನೀನು ಅವನ್ ಕೇಳಿ ಒದಿಸ್ಕೊಂಬಂದ್ಯಾ? ನನ್ ಬೈಕ್ ಹೇಳಕ್ ಬಿದ್ಬಿಟ್ಟಿದ್ದೆ ಚಿಕ್ಕಪ್ಪ, ಕಾಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು, ಎದ್ದೇಳಕ್ಕೂ ಬಿಡದೆ ಹೊಡೆದಾಕ್ಬಿಟ್ಟ. ಅಯ್ಯೋ ದೇವ್ರೇ, ಏನಪ್ಪ ಇದೆ ನನ್ಗೆ ಆಚಾರ? ಇವಳು ನೋಡಿದ್ರೆ ಯಾವನ ರೌಡಿಂಗ್ ಕಟ್ಕೊಂಡ್ಬಂದಿದ್ದಾಳೆ, ಇವನು ರೌಡಿ ಕಲ್ಲಿ ಒದೆ ತಿನ್ಕೊಂಡ್ ಬಂದಿದ್ದಾನೆ. ರೌಡಿನ ಯಾರು? ಅಕ್ಕಂಗ್ ತಾಳಿ ಕಟ್ಟಿ ಎಸ್ಕೇಪ್ ಆದವನು. ಚಿಕ್ಕಪ್ಪನ ಫೋನಲ್ಲಿ ವಿಡಿಯೋ ಇದೆ ನೋಡು. ನೋಡ್ಕ ಅಭಿ. ಅಮ್ಮ ಈಗ ಬಂದು ನನ್ನ ಕಾರ್ಡಿಂದ ಹೊಡೆದೋದ ನೀವನೇ ಕಣಮ್ಮ. ಅಯ್ಯೋ ನಾರಾಯಣ, ಇವನಾ? ಏನಂಗ? ಏ ನಿನಗೂ ಸಿಕ್ಕಿದ್ದಾನೋ ಇವನು? ಏ ಸರಿಯಾಗಿ ನೋಡ, ಈಗ ತಾನೆ ಒದೆ ತಿನ್ಕೊಂಡ್ ಬಂದಿದ್ದೀನಿ, ಮುಖ ಗೊತ್ತಾಗಲ್ವೇನಪ್ಪ? ಆಮೇಲೆ ನನ್ನ ಬದುಕಿದ್ರೆ ಎಷ್ಟು ಸತ್ತ ಎಷ್ಟು ಹೇಳು. ಅಯ್ಯೋ ಬಿಡ್ತು ಅನ್ರಿ. ಅಭಿ ಆ ಹುಡುಗನ ನಾವು ಗುಟ್ಟಾಗಿ ಹುಡುಕ್ಬೇಕು ಅಲ್ವೇನೋ ಕೋದಣ್ಣ? ಶ್ರಾವಣಿ, ಆ ಹುಡುಗನ ಬಗ್ಗೆ ನಿಮ್ಗೇನೇನು ಗೊತ್ತಿಲ್ವೇನೆ? ನೆನ್ಪಿಸ್ಕೊಳೆ, ಅವ್ನ್ ಮುಂಚೆ ಎಲ್ಲಾದ್ರೂ ಸಿಕ್ಕಿದ್ದು, ಅವ್ನ್ ಮನೆ ಏರಿಯಾ, ಅವ್ನ್ ಕೆಲಸ ಮಾಡೋ ಜಾಗ ಏನಾದ್ರೂ ಹೇಳಿದ್ದು? ಇಲ್ಲ. ಅವ್ನ್ ಕಾರ್ ಶೋರೂಮ್ ಒಂದು ಗೊತ್ತು. ಎಲ್ಲಿ ಎಲ್ಲಿದೆ ಹೇಳು ಪುಟ್ಕಳಿ. ಬನಶಂಕರಿ ಹತ್ರ, ಸ್ವಯಂಭೂ ಮೋಟಾರ್ಸ್ ಅಂತ. ಈಗಲೇ ಹೋಗೋಣ ನಡಿ, ಒಂದು ಇತ್ಯರ್ಥ ಇವತ್ತೇ ಆಗೋಗಿ.